ರಾಜಿ ಸಂಧಾನದಲ್ಲಿ ಒಂದಾದ ದಂಪತಿಗಳು. ಬೀದರ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಾಧಿಕಾರದ ಸದಸ್ಯರು ಕಾರ್ಯದರ್ಶಿ ಎಸ್ ಕೆ ಕನಕಟ್ಟಿ ಅವರು ಮೂವರು ದಂಪತಿಗೆ ಸಂಸಾರದ ಮಹತ್ವದ ಮನವರಿಕೆ ಮಾಡಿಸಿ ದಂಪತಿಗಳಿಗೆ ಮತ್ತೆ ಒಂದುಗೂಡಿಸಿದರು. ಬೀದರ್ ಮೈಲೂರು ನಿವಾಸಿಗಳಾದ ಸುಮಯ್ಯ ಬೇಗಂ ಶಮಿ ಹಾಗೂ ನವಬಾದಿನ ಪೂಜಾ ಸಂತೋಷ್ ಮತ್ತು ಸುಕೃತ ಹಾಗೂ ರಾಹುಲ್ ಅವರುಗಳು ಪುನಃ ಒಂದಾದ ಜೋಡಿ. ಸಣ್ಣ ಪುಟ್ಟ ಕಾರಣಗಳಿಗಾಗಿ ದಂಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಮದುವೆ ಮತ್ತು ಕುಟುಂಬಕ್ಕೆ ಸಾಮಾಜಿಕವಾಗಿ ಹೆಚ್ಚಿನ ಮಹತ್ವ ಇದೆ. ಸಂಸಾರದಲ್ಲಿ ಭಾವನೆ, ಸಾಮರಸ್ಯ ಮತ್ತು ಸಂಸ್ಕೃತಿಗೆ ವಿಶೇಷ ಮಹತ್ವ ಇದೆ. ಕುಟುಂಬ ಸಂತಸವಾಗಿದ್ದರೆ ಇಡೀ ಸಮುದಾಯ ಮತ್ತು ಸಮಾಜ ಎರಡೂ ಸುಂದರವಾಗಿರುತ್ತದೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಪೊಲೀಸ್ ಠಾಣೆ ನ್ಯಾಯಾಲಯಕ್ಕೆ ಅಲೆದಾಡುವ ಬದಲು ಮನೆಯ ಹಿರಿಯರು ಹುಡುಗ ಹುಡುಗಿಯ ಸಮಸ್ಯೆಯನ್ನು ಆಲಿಸಿ ಸಮಸ್ಯೆಯನ್ನ ಇತ್ಯರ್ಥಪಡಿಸಿದರೆ ಉತ್ತಮ, ನೆಮ್ಮದಿಯಿಂದ ಬಾಳಿದರೆ ಸಂಸಾರಕ್ಕೊಂದು ಅರ್ಥ ಇರುತ್ತದೆ ಎಂದು ಎಸ್ ಕೆ ಕನಕಟ್ಟೆಯವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಠಾಣೆ ಸಿಪಿಐ ರಾಮಪ್ಪ ಸಾವಳಗಿ, ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷ ಗುಂಡುರೆಡ್ಡಿ, ಲೋಕಾಯುಕ್ತ ಅಭಿಯೋಜಕ ಕೇಶವ ಶ್ರೀಮಾಳೆ, ಹಿರಿಯ ವಕೀಲ ಬಿಎಸ್ ಪಾಟೀಲ, ಪ್ರಾಧಿಕಾರದ ಸಿಬ್ಬಂದಿ ಜಗದೀಶ್ವರ್ ದೊರೆ, ಆಕಾಶ್ ಸಜ್ಜನ್, ರಾಹುಲ್, ಪ್ರೀತಿ, ಜಿಕೆ ಜೀವನ್, ಯೋಹನ್ ಕಾಳಿ, ಈರಮ್ಮ ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್, ದಾಧನೂರ್, ಜೆಕೆ ನ್ಯೂಸ್, ಕನ್ನಡ, ಬೀದರ್. ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಸಲ್ಲಿಸಿದಾಗ ಮಹಿಳಾ ಪೊಲೀಸ್ ಠಾಣೆಯವರು ಅದು ಕೌಟುಂಬಿಕ ಕಲಹದೊಂದಿಗೆ ಫಿರ್ಯಾದಿಯೊಂದಿಗೆ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದಾಗ ಅವರು ಈ ಕೇಸ್ಗಳನ್ನು ರಾಜಿ ಮಾಡಬೇಕಪ್ಪ ಅಂತ ಒಂದು ಉದ್ದೇಶದಿಂದ ಅವರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದಿರುವಂಥ ಅರ್ಜಿಯನ್ನು ನಮಗೆ ವರ್ಗಾವಣೆ ಮಾಡಿದರು. ವರ್ಗಾವಣೆ ಮಾಡಿದ ನಂತರ ಆ ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡಿ ಅದಕ್ಕೆ ನಾವು ವ್ಯಾಜ್ಯಪೂರ್ವ ಪ್ರಕರಣ ಅಂಥೇಳಿ ಅದಕ್ಕೆ ಒಂದು ದಾಖಲಿಸಿ ಅದಕ್ಕೊಂದು ನಂಬರ್ ಕೊಟ್ಟು ಸಂಬಂಧಪಟ್ಟಂಥ ಇಬ್ಬರಿಗೂ ಅಂದರೆ ವಾದಿ ಹಾಗೂ ಪ್ರತಿವಾದಿಗಳಿಗೆ ಇಬ್ಬರಿಗೂ ನಾವು ಇಲ್ಲಿ ಕರೆಸಿ ಸಮಾಲೋಚನೆಯನ್ನು ಮಾಡಿದ್ದೇನೆ. ಸುಮಾರು 3-4 ಪ್ರತ್ಯೇಕವಾಗಿರ್ತಕ್ಕಂಥ ಸಿಟ್ಟಿಂಗು ಮತ್ತು ಜಾಯಿಂಟ್ ಸಿಟ್ಟಿಂಗ್ಗಳನ್ನು ಮಾಡಿ ಅವರಿಬ್ಬರ ಗಂಡ ಹೆಂಡತಿಯರ ಮಧ್ಯದಲ್ಲಿ ಎಲ್ಲಿ ಭಿನ್ನಾಭಿಪ್ರಾಯ ಇದೆಯೋ ಅದ ಮೇಲೆ ಕೇಂದ್ರೀಕರಿಸಿ ಅವ್ರಿಗೆ ಮನವೊಲಿಸಿ ಬರೀ ಸಣ್ಣ ಪುಟ್ಟ ವಿಷಯಗಳಿಗೆ ಮಾತ್ರ ಇಲ್ಲ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಸಣ್ಣ ಪುಟ್ಟ ವಿಷಯ ಏನಪ್ಪ ಅಂತಂದರೆ ಕುಡಿದು ಬಂದು ಹೊಡೆಯೋದು, ಮನೆಗೆ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಹೆಂಡತಿಗೆ, ಮಕ್ಕಳಿಗೆ ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಒಂದು ಆ ಒಂದು ಉದ್ದೇಶದೊಂದಿಗೆ ಅವರು ಪೊಲೀಸ್ ಠಾಣೆಗೆ ಹೋಗಿದ್ದು. ಅದರ ಮೇಲೆ ನಂತರ ಪೊಲೀಸ್ ಠಾಣೆಯವರು ನಮಗೆ ಕಳಿಸಿದಾಗ ನಾನು ಅವರಿಗೆ ಸುಮಾರು ಸಲ 3-4 ಜಾಯಿಂಟ್ ಸಿಟ್ಟಿಂಗ್ ಮತ್ತು ಪ್ರತ್ಯೇಕವಾಗಿ ಸಿಟ್ಟಿಂಗ್ ಮಾಡಿ ಅವರಿಗೆ ಮನಪರಿವರ್ತನೆ ಮಾಡಿ ಇವತ್ತು 3 ದಂಪತಿಗಳನ್ನು ನಾವು ಇವತ್ತಿನ ದಿವಸ ಒಂದು ಮಾಡಿ ಅವರಿಗೆ ಪುನಃ ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ. ಹೀಗಾಗಿ ಎಲ್ಲ ಸಾರ್ವಜನಿಕರಿಗೆ ನಾನು ಏನು ಮನವಿ ಮಾಡ್ಕೊಳ್ಳೋದಪ್ಪ ಅಂತಂದರೆ ತಾವು ನ್ಯಾಯಾಲಯಕ್ಕೆ ಹೋಗುವಂಥ ಪೂರ್ವದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಪೊಲೀಸ್ ಸ್ಟೇಷನ್ ಮುಖಾಂತರವಾದರೂ ಆಗಲಿ ಅಥವಾ ನೇರವಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ಅರ್ಜಿ ತಮ್ಮ ಆಡುಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಯಾವುದೂ ಶುಲ್ಕವಿಲ್ಲದೆ ಅಥವಾ ತಾವು ವಕೀಲರ ಮುಖಾಂತರ ಆದರೂ ಬರ್ಬೋದು ಅಥವಾ ನೇರವಾಗಿ ಅದರ ನಮ್ಮ ಹತ್ರ ಬಂದು ನಮ್ಮ ಆಡುಭಾಷೆಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನಾವು ಸಂಬಂಧಪಟ್ಟಂಥ ಕಕ್ಷಿದಾರಿಗೆ ಅವರಿಗೆ ನೋಟಿಸನ್ನು ಜಾರಿ ಮಾಡಿಕೊಂಡು ಅವರಿಗೆ ಇಲ್ಲಿ ಬರಮಾಡಿಕೊಂಡು ನಾವು ಅವರಿಗೆ ಮನಪರಿವರ್ತನೆ ಮಾಡಿ ಮತ್ತೆ ಒಂದು ಮಾಡಿ ಒಂದು ಗೂಡಿಗೆ ಅವ್ರಿಗೆ ಮಾಡಿ ನಾವು ವಾಪಸ್ ಕಳಿಸ್ತಾ ಇದ್ದೀವಿ. ಹೀಗಾಗಿ ಈ ದೆಸೆಯಲ್ಲಿ ತಮ್ಮ ಕಡೆಯಿಂದ ಹೆಚ್ಚೆಚ್ಚಿನ ಪ್ರಚಾರವಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಸವಲತ್ತನ್ನು ಮತ್ತು ಎಲ್ಲವರು ಪಡಿಬೇಕಂಥೇಳಿ ತಮ್ಮ ಮುಖಾಂತರ ನಾನು ಎಲ್ಲರಿಗೆ ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನೀವು ಹೇಳಿ 70% ಅಂದರೆ ಮಹಿಳಾ ಪೊಲೀಸ್ ಠಾಣೆಯಿಂದನೇ ಪ್ರಕರಣಗಳು ಬಂದಿದ್ದು, ತದನಂತರ ವಿವಿಧ ನಮ್ಮ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಸ್ಟೇಷನಿಂದ ಬಂದಿದ್ದು. ನನ್ನ ಪ್ರಕಾರ ನಮ್ಮ ದಾಖಲೆಗಳ ಪ್ರಕಾರ ಸುಮಾರು 2 ಸುಮಾರು ಒಂದು 70-80 ದಂಪತಿಗಳನ್ನು ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಒಂದು ಮಾಡಿರುತ್ತೇವೆ. ಅವರು ಮತ್ತೆ ಅವ್ರ ಮರಳಿಗೂಡಿಗೆ ಸೇರಿಸಿ ಅವರಿಗೆ ಒಳ್ಳೆಯ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರ್ತೇವೆ. ಹೀಗಾಗಿ ಇದರಿಂದ ನಿಮ್ಮ ಕಡೆಯಿಂದ ಹೆಚ್ಚಿನ ಪ್ರಚಾರ ಆಗಲಿ ಅಂತ ಹೇಳಿ ನಾನು ನಿಮ್ಮ ಕಡೆಯಿಂದ ಮನವಿ ಮಾಡ್ತಾ ಇದ್ದೀನಿ.
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.